ಕುಮಾರ್ ಸ್ವಾಮಿ ಎಂ ಸಿ ಅಶ್ವ ತಿನ್ನಿಸ್ದಾಗ ಕುಮಾರ್ ಯೋಗೇಶ್ಪುರ ಏನು ಪರಂಗಿ ಪೈಪಲ್ಲಿ ನೀರ್ಬಿಟ್ಟಿದೆ ಅಂತ ಕೇಳ್ತಿದ್ದ ಅವನು. ಇವತ್ತು ಪರಂಗಿ ಪೈಪಲ್ಲಿ ಬಿಟ್ಟಿಲ್ಲ, ಕಬ್ಬಿಣದ ಪೈಪಲ್ಲಿ ಬಿಟ್ಟವನೇ, ಸಿಮೆಂಟ್ ಪೈಪಲ್ಲಿ ನೀರ್ಬಿಟ್ಟು ನೀರು ತಂದವನೇ. ಅವರಪ್ಪ ಡ್ಯಾಮ್ ಕಟ್ಟ ಉದ್ಘಾಟನೆ ಮಾಡಿದಾಗ ಅವರಪ್ಪ ತಂದ್ಬಿಡ್ಲಿಲ್ಲ, 6 ವರ್ಷ ಇದ್ದಾಗ ಪ್ರಧಾನಿ ಆಗಿದ್ದಾಗ 3 ತಿಂಗಳಾಗಿದ್ದ 6 ತಿಂಗಳಾಗಿದ್ದ ಇವ ಅವತ್ತು ತಂದು ಬಿಟ್ಟಾಗ ಬಿಜೆಪಿ ಸರ್ಕಾರದಲ್ಲಿ ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ರು. ಆಪ್ ಬಿಡಲ್ಲಿ ಅನುದಾನ ತಗೊಂಬಂದು 280 ಕೋಟಿಯ ಗಣಮಾಯಿತ ನೀರಾವರಿ ಮಾಡಿದವರು ಯೋಗೇಶ್ವರ ಒಬ್ಬರಿಗೆ. ಇನ್ಯಾರು ಬಂದ್ ಮಾಡಿಲ್ಲ, ಕುಮಾರಸ್ವಾಮಿ ಮಾಡಿಲ್ಲ, ದೇವೇಗೌಡರು ಮಾಡಿಲ್ಲ. ಸಿದ್ದರಾಮಯ್ಯ ಕನಸಲ್ಲ ಇಡೀ ತಾಲೂಕು ಜನವ ಇಡೀ ಕರ್ನಾಟಕ ಜನ ಎಲ್ಲ ತೀರಿಸ್ತಾ ಗಣಿಸ್ರಿಗೆ ಬೆಲೆ ಇದೆ. ಓಟ್ ಹಾಕ್ಲು ಗಣಿಸ್ರು, ಗಣಿಸ್ರು ಓಟ್ ಹಾಕ್ಲಿವೆ, ಹಂಗಲ್ಲ ಗಣಿಸ್ರು ಓಟ್ ಹಾಕ್ಲಿವೆ. ಗಣಿಸ್ರಿಗೆ ಹೆಂಗಸ್ರಿಗೆ ಕೊಟ್ಟ ಈಗ ಗಣಿಸ್ರು ಇದು ಮಾಡ್ಲಿವ ಅವ್ರಿಗೆಲ್ಲ ಫ್ರೀ ಇಲ್ವೆ. ಆಮೇಲೆ ಬಸ್ ಸ್ಟ್ಯಾಂಡ್ ಹಾಳಾಗೋಯ್ತು, ಬಡವ್ರ ಬಗ್ರಿಗೆಲ್ಲ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡು ಯೋಗೇಶ್ವರು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದ, ಓಲ್ಡು ಕಚೇರಿ ಎಲ್ಲ ಆಯ್ತು. ಆಮೇಲೆ ನೀರಾವರಿ ನೀರಿರ್ಲಿಲ್ಲ, ಇಲ್ಲಿಂದ ಕಣ್ಮಾಕಾಯ್ತು. ಇವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ದೇವೇಗೌಡರು, ಕುಮಾರಸ್ವಾಮಿ ಕುಮಾರಸ್ವಾಮಿ 3 ಸತಿ ಅಕ್ಕಮಕ್ಕಿ ಆಗಿದ್ರಲ್ಲ ಅವ್ರಪ್ಪ ದೇವೇಗೌಡ ಆಗಿದ್ದ. ಹಾಗೆ ಹಾಕ್ತಾರು ಕಲ್ಲ, ಅವರು ಹಾಗೆ ಹಾಕ್ತಾರು ಕಲ್ಲ. ಒಬ್ಬ ನಿನ್ನೆ ಒತ್ತರೆ ಹುಡುಗ ಒಬ್ಬ MLA ಆಗಿ ತಗೊಬಂದ, ಒಬ್ಬ MLA ಆಗಿ ತಗೊಬಂದ. ಇವರೆಲ್ಲ ಮುಖ್ಯಮಂತ್ರಿ ಅಳುವುದು ಕರೆಯುವುದು ಬರೀ ಯಾವಾಗ ಎಲೆಕ್ಷನ್ ಬಂದಾಗ, ನಮ್ಮಅಪ್ಪ ಇದಾಗೋದ, ನಮ್ಮವ್ವ ಹಿಂಗಾಗೋದು, ನನ್ನ ಮಗಳಿದ್ದು ಅಂತ. ಈಗ ಅವ್ನು ಗೆಲುಕ ಇನ್ನೂ 5 ದಪ್ಪ ಆದ್ರೂ ಗೆಲುಕ ಹೌದ ಕುಮಾರಸ್ವಾಮಿ ಮಗ? ಆಗುದಿಲ್ಲ, ಯೋಗೇಶ್ವರನೇ ಕೆಲವುದು. ಈಗ ಅದು ಇದು ಈಗ ಮುಖ್ಯಮಂತ್ರಿ 6 ವರ್ಷದಿಂದ ಗೆದ್ದಲ್ಲ, ಏನ್ ಮಾಡಿದೆ ತೋರಿ. ಒಬ್ಬ ಕುಮಾರಸ್ವಾಮಿ ಏನ್ ಮಾಡಿದೆ ತೋರಿ. ನಮ್ಮ ತಾಲೂಕ್ಕೆ ಚನ್ನಪಟ್ಟಣ ತಾಲೂಕ್ಕೆ ಏನ್ ಮಾಡಿದೆ?